Hello guys, welcome to my YouTube channel. ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವೀಡಿಯೋ ಹೇಗೆ ಮಾಡ್ತಾರಂತ. ಪ್ಲಸ್ ಐಕನ್ ಮೇಲೆ ಒತ್ತಿ ಇದು ಬ್ಲ್ಯಾಕ್ ಸ್ಕ್ರೀನ್ ವೀಡಿಯೋವನ್ನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಅದು ಬ್ಲ್ಯಾಕ್ ಸ್ಕ್ರೀನ್ ವೀಡಿಯೋ ಆ್ಯಡ್ ಮಾಡಿ. ಈಗ ಫೋಟೋ ಆ್ಯಡ್ ಮಾಡಬೇಕು, ಅದು ಲಾಸ್ಟ್ ಲೇಯರ್ ಹೋಗಿ ಡಿಲೀಟ್ ಮಾಡಿ. ಈಗ ಪ್ಲಸ್ ಐಕನ್ ಮೇಲೆ ಒತ್ತಿ ಫೋಟೋ ಆ್ಯಡ್ ಮಾಡೋಣ. ನಿಮಗೆ 8 ಫೋಟೋ ಬೇಕಾಗುತ್ತೆ, 8 ಫೋಟೋ ತೊಳಿ. ಫೋಟೋ ಆ್ಯಡ್ ಮಾಡಿದ್ಮೇಲೆ ಮ್ಯೂಸಿಕ್ ಆ್ಯಡ್ ಮಾಡೋಣ. ಮ್ಯೂಸಿಕ್ ಆಪ್ಷನ್ ಒತ್ತಿ ಅಲ್ಲಿ ಮ್ಯಾಗಿದೆ ಮ್ಯೂಸಿಕನ್ನು ತೋರಿ. ನಾನು ನಿಮಗೆ ಮ್ಯೂಸಿಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಅದು ಹೋಗಿ ಡೌನ್ಲೋಡ್ ಮಾಡಿ. ಸಾಂಗ್ ಬುಕ್ ಮಾರ್ಕ್ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡಿ ಬುಕ್ ಮಾರ್ಕ್ ಹಾಕಿ. ಈ ಥರ ಬುಕ್ ಮಾರ್ಕ್ ಹಾಕಬೇಕು ನೋಡಿ. ಇದು ಫಸ್ಟ್ ಬುಕ್ ಮಾರ್ಕ್, ಇದು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಏಟ್, ಸೆವೆನ್. ಬುಕ್ ಮಾರ್ಕ್ ಪ್ರಕಾರ ಫೋಟೋ ಕಟ್ ಮಾಡ್ಕೊಳ್ಳೋಣ. ಇದು ಫಸ್ಟ್ ಬುಕ್ ಮಾರ್ಕ್ ಬರ್ರಿ, ಸೆಕೆಂಡ್ ಬುಕ್ ಮಾರ್ಕಿಗೆ ಬಂದು ಫೋಟೋ ಕ್ರಾಪ್ ಮಾಡ್ಕೊಳ್ಳಿ. ಥರ್ಡ್ ಬುಕ್ ಮಾರ್ಕಿಗೆ ಬಂದು ಫೋಟೋ ಕಟ್ ಮಾಡ್ಕೊಳ್ಳೋಣ. ಫೋರ್ತ್ ಬುಕ್ ಮಾರ್ಕಿಗೆ ಬಂದು ಫೋಟೋ ಕಟ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಫೋಟೋಗಳಿಗೆ ಮಾಡ್ಕೊಳ್ಳಿ. Over the edge, feel like I'm floating through the air. The pain I felt is paid for, all is said and done. ಈಗ ಫೋಟೋದಲ್ಲಿ ಎಫೆಕ್ಟ್ ಆ್ಯಡ್ ಮಾಡೋಣ. ಅಲ್ಲಿ ನಡು ಹೋಗಿ ಪ್ಲಸ್ ಐಕನ್ ಒತ್ತಿ, ಇದರಲ್ಲಿ ಹೋಗಿ ಝೂಮ್ ಆನ್, ಝೂಮ್ ಇನ್ ಒತ್ತಿ. ಝೂಮ್ ಇನ್ ಎಲ್ಲ ಫೋಟೋಗಳಿಗೆ ಆ್ಯಡ್ ಮಾಡಿ. ಫೋಟೋಗಳಿಗೆ ಆ್ಯಡ್ ಮಾಡಿದ್ಮೇಲೆ ಅದು ಈಗ ಸೆಕೆಂಡ್ ಫೋಟೋಗೆ ಎಫೆಕ್ಟ್ ಹಾಕಬೇಕು. ಇದರ ಸೆಕೆಂಡ್ ಫೋಟೋ ನಡು ಬನ್ನಿ, ಅದರಲ್ಲಿ ಹೋಗಿ ಝೂಮ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ಹೋಗಿ ರೈಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ರೈಟ್ ಹೊಡಿರಿ. ಅದು ಆದಮೇಲೆ ಸೆಕೆಂಡ್ ಫೋಟೋಗೆ ಲೆಫ್ಟ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ಇದು ಮಾಡಿ. ಇದೇ ಥರ ಎಲ್ಲ ಫೋಟೋಗಳಿಗೆ ಹಾಕಬೇಕು. ಮೂರು ಫೋಟೋ ಎಫೆಕ್ಟ್ನ ಬೇರೆ ಥರ ಹಾಕಬೇಕು. ಇದರಲ್ಲಿ ಹೋಗಿ ಝೂಮ್ ಔಟ್ ಅಂತ ಎಫೆಕ್ಟ್ ಹಾಕೋಣ. ಮೂರು ಫೋಟೋಗಳಿಗೆ ಝೂಮ್ ಔಟ್ ಅಂತ ಹಾಕಬೇಕು. ಲಾಸ್ಟ್ 3 ಇಮೇಜ್ಗೆ ಝೂಮ್ ಔಟ್ ಅಂತ ಹಾಕಬೇಕು. ನಮ್ಮ ವಿಡಿಯೋ ಈಗ ತಯಾರಾಗಿದೆ, ವಿಡಿಯೋ ಪ್ಲೇ ಮಾಡ್ಕೊಳ ನೋಡೋಣ. ನಿಮಗೆ ಇದೇ ಥರ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.